ಇವತ್ತಿನ ರೆಸಿಪಿ ಬಂದು ಎಗ್ ಬಿರಿಯಾನಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. 6 ಮೊಟ್ಟೆ ತಗೊಂಡಿದ್ದೀನಿ. 2 ಗ್ಲಾಸ್ ಅಕ್ಕಿನ ನೋಡಿ, ಈ ಗ್ಲಾಸ್ನಲ್ಲಿ 2 ಗ್ಲಾಸ್ ಅಕ್ಕಿನ ತಗೊಂಡಿದ್ದೀನಿ. ಇದಕ್ಕೆ ಬೇಕಾಗಿರುವಂತಹ ಐಟಮ್ಸ್ ಎಲ್ಲ ನಾನು ಇಟ್ಕೊಂಡಿದ್ದೀನಿ. ಎಲ್ಲ ಮಸಾಲೆನ ಹಾಗೆ ಹಾಕಿ ಹಾಗೆ ಹಾಕಿ ನಾನು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಯಾವುದೂ ಮಸಾಲೆ ಹರಿಯೋ ಹಾಗಿಲ್ಲ. ನೋಡಿ, ಈ ಕುಕ್ಕರನ್ನು ಇಟ್ಟಿದ್ದೀನಿ, ಸ್ಟವ್ ಹಚ್ಕೊಳ್ತಾ ಇದ್ದೀನಿ. ಒಂದು 5 ಸ್ಪೂನು ಎಣ್ಣೆ ಹಾಕ್ತಾ ಇದ್ದೀನಿ ಕುಕ್ಕರ್ಗೆ. ಸಾಕು ಅಷ್ಟು ಎಣ್ಣೆ ಆದರೆ. ಅದಕ್ಕೆ ನೋಡಿ, 2 ಬಿರಿಯಾನಿ ಎಲೆ, 6 ಲವಂಗ, 6 ಲವಂಗ ನೋಡಿ, ಇಷ್ಟೇ ಇಷ್ಟು ಚಕ್ಕೆ, 1 ಏಲಕ್ಕಿ ಕಾಯನ್ನು ನಾನು ಹಾಕ್ತಾ ಇದ್ದೀನಿ. ಅದು ಫ್ರೈ ಆಗಲಿ ನೋಡಿ. ಈ ಥರ ಫ್ರೈ ಆಗಿದೆ. ಈಗ ನಾವು ಅದಕ್ಕೆ ಹಸಿಮೆಣಸಿನ್ಕಾಯಿ 3 ಈ ಥರ ತುಂಡು ತುಂಡು ಮಾಡಿ ಇಟ್ಕೊಂಡಿದ್ದೀನಿ. 3 ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಅದು ಒಂದು ಸ್ವಲ್ಪ ಹಾಗೆ ಫ್ರೈ ಆಗಲಿ, ಯಾಕಂದರೆ ಸಿಡಿಯುತ್ತೆ ಹಸಿಮೆಣಸಿನ್ಕಾಯಿ, ಅದಕ್ಕೋಸ್ಕರ ತುಂಡು ಮಾಡಿರೋದು. ಮತ್ತು ಅದರ ಜೊತೆಗೆ ಈರುಳ್ಳಿ, 3 ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ. ದಪ್ಪಕ್ಕಿರೋದು, ದಪ್ಪಕ್ಕಿರೋ ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿಕೊಂಡಿರೋದನ್ನು ಹಾಕ್ತಾ ಇದ್ದೀನಿ. ಇದೊಂದು ಸ್ವಲ್ಪ ಫ್ರೈ ಆಗಲಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈರುಳ್ಳಿ ಈ ಥರ ಫ್ರೈ ಆಗಬೇಕು. ಈ ಥರ ಫ್ರೈ ಆದರೆ ಸಾಕು. ಈಗ ನಾವು 1 ದಪ್ಪಕ್ಕಿರುವಂತಹ ಬೆಳ್ಳುಳ್ಳಿ ಮತ್ತು 1 ಇಂಚಿನಷ್ಟು ಇಷ್ಟುದ್ದ ಶುಂಠಿನ ನಾವು ಪೇಸ್ಟ್ ಮಾಡಿಟ್ಕೊಂಡಿರೋದನ್ನು ಈಗ ಹಾಕ್ತಾ ಇದ್ದೀನಿ ಈರುಳ್ಳಿ ಜೊತೆಗೆ. ಈಗ ಅದು ಒಂದು ಸ್ವಲ್ಪ ಫ್ರೈ ಆಗಲಿ. ಇದೇನು ತುಂಬ ಫ್ರೈ ಆಗೋಂಗಿಲ್ಲ ಫ್ರೆಂಡ್ಸ್, ಸುಮ್ಮನೆ ಒಂದು ಸ್ವಲ್ಪ ಹೊತ್ತು ಅಷ್ಟೇ. ಆಯಿತು, ಈಗ ಇದರ ಜೊತೆ ದಪ್ಪಕ್ಕಿರುವಂತಹ ಮೀಡಿಯಮ್ ಸೈಜ್ ಅಂತ ಇಟ್ಕೊಳ್ಳಿ, ಮೀಡಿಯಮ್ ಸೈಜ್ ಟೊಮೆಟೊ 1/4 ಹಚ್ಚಿಟ್ಕೊಂಡಿರೋದನ್ನು ಹಾಕ್ತಾ ಇದ್ದೀನಿ. ನಾಟಿ ಟೊಮೆಟೊ ಅದನ್ನು ತುಂಬಾ ಫ್ರೈ ಆಗೋಂಗಿಲ್ಲ ಫ್ರೆಂಡ್ಸ್, ಟೊಮೆಟೊ ಸ್ವಲ್ಪ ಫ್ರೈ ಆದರೆ ಸಾಕು, ತುಂಬ ಟೇಸ್ಟಿ ಆಗಿರುತ್ತೆ. ಪ್ಲೀಸ್ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಟೇಸ್ಟ್ ಆಗಿರುತ್ತೆ ಎಗ್ ಬಿರಿಯಾನಿ. ಇದೇ ರೀತಿ ಮಾಡಿ, ಯಾವುದೇ ಮಸಾಲೆ ಹರಿಯೋಂಗಿಲ್ಲ. ನಾವು ಎಲ್ಲ ಮಸಾಲೆಗಳನ್ನು ಅದೇ ಥರ ಹೀಗೇ ಹಾಕ್ತೀವಿ. ಈಗ ನೋಡಿ ಫ್ರೆಂಡ್ಸ್, ಪುದೀನ ಸೊಪ್ಪು ಒಂದಿಷ್ಟೇ ಇಷ್ಟು, ಕೊತ್ತಂಬರಿ ಸೊಪ್ಪು ಇಷ್ಟು ತಗೊಂಡಿದ್ದೀನಿ. 2 ಗ್ಲಾಸ್ ಅಕ್ಕಿಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ತೆಗೆದುಕೊಂಡು ಮಾಡ್ತಾ ಇದ್ದೀನಿ. ಈಗ ಅದನ್ನು ಸ್ವಲ್ಪ ಫ್ರೈ ಮಾಡೋಣ. ಸಿಮ್ಮನ್ನು ಲೋ ಫ್ಲೇಮ್ ಮಾಡಿ ಇವಾಗ, ಯಾಕಂದರೆ ಪುದೀನ ಕೊತ್ತಂಬರಿ ಸೊಪ್ಪು 2 ಸುಮ್ಮನೆ ಎಲ್ಲ ಬಾಡೋಗುತ್ತೆ. ಈಗ ಇದರ ಜೊತೆಗೆ ನಾವು 1/2 ಸ್ಪೂನ್ ಖಾರದ ಪುಡಿ ಹಾಕೋಣ, ಅಚ್ಚ ಖಾರದ ಪುಡಿ. ಒಂದು ಸ್ವಲ್ಪ 1/4 ಸ್ಪೂನಷ್ಟು ಅರಶಿನ ಪುಡಿ. ಒಂದು ಸ್ಪೂನು ಮಿಕ್ಸ್ ಮಸಾಲೆ ಪುಡಿ, ಮನೆಯಲ್ಲಿ ಮಾಡಿರೋದು. ಬಿರಿಯಾನಿ ಪುಡಿ 1/3 ಸ್ಪೂನ್ ಹಾಕೋಣ. 2/3 ಸ್ಪೂನು ಬಿರಿಯಾನಿ ಪುಡಿ. ಇವನ್ನೆಲ್ಲ ಒಂದು ಸ್ವಲ್ಪ ಫ್ರೈ ಮಾಡೋಣ. ತುಂಬ ಹೊತ್ತು ಫ್ರೈ ಮಾಡಿಬಿಡಿ, ಸುಮ್ಮನೆ ಒಂದು ಸ್ವಲ್ಪ ಹಾಗೆ ಫ್ರೈ ಆಗಲಿ ಅಷ್ಟೇ, ಲೋ ಫ್ಲೇಮಲ್ಲಿ. ಈಗ ನಾವು ನೀರನ್ನು ಹಾಕೋಣ.
ಎರಡು ಗ್ಲಾಸ್ ಅಕ್ಕಿ ತಗೊಂಡಿದ್ದೆ. ಈ ಗ್ಲಾಸಲ್ಲಿ ಇದೇ ಗ್ಲಾಸ್ಗೆ ಎರಡು ಗ್ಲಾಸ್ಗೆ ನಾಲ್ಕು ಗ್ಲಾಸ್ ನೀರನ್ನು ಹಾಕೋಣ. ಇವಾಗ ಒಂದು ಎರಡು ಮೂರು ನಾಲ್ಕು ಗ್ಲಾಸ್ ನೀರನ್ನು ಹಾಕಿದ್ದೀನಿ. ಚೆನ್ನಾಗಿ ಕಲಸೋಣ. ಈಗ ಇದಕ್ಕೆ ಉಪ್ಪನ್ನು ನಾವು ಸೇರಿಸೋಣ. ನಾನು ಡೈಮಂಡ್ ಕಲ್ಲು ಉಪ್ಪನ್ನು ಉಪಯೋಗಿಸ್ತಾ ಇದ್ದೀನಿ. ನಾನು ಕೈಯಲ್ಲೇ ಹಾಕ್ತೀನಿ. ನೀವು ಬೇಕಂದರೆ ಪುಡಿ ಉಪ್ಪನ್ನು ಸೇರಿಸ್ಕೊಂಡು ರುಚಿ ನೋಡಿ, ಬೇಕಂದರೆ ನೀವು ಅಕ್ಕಿ ಹಾಕ್ಕೊಳ್ಳಿ. ಅಕ್ಕಿ ಹಾಕೋಕ್ಕೆ ಮುಂಚೆ ನಾವು ಉಪ್ಪು ಹಾಕಿದರೆ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಇದಕ್ಕಾಗುವಷ್ಟು ನಾನು ಉಪ್ಪನ್ನು ಹಾಕ್ತಾ ಇದ್ದೀನಿ. ಅದರ ಜೊತೆಗೆ ಅಕ್ಕಿನ ಎರಡು ಗ್ಲಾಸ್ ಅಕ್ಕಿನ ನಾನು ಸೇರಿಸ್ತಾ ಇದ್ದೀನಿ. ತೊಳೆದಿಟ್ಕೊಂಡಿದ್ದೀನಿ ಅಕ್ಕಿನ. ಇದು ಮಾಮೂಲಿ ರೈಸ್ ಅಂತಂದರೆ ಸೋನಾ ಮಸೂರ. ನೀಟಾಗಿ ಕಲಸ್ಕೊಳ್ಳಿ. ಕಲಸ್ಬಿಟ್ಟು ಈ ಎಗ್ಸನ್ನು ಆರು ಮೊಟ್ಟೆನೂ ನಾನು ಅದರೊಳಕ್ಕೆ ಹಾಕ್ತಾ ಇದ್ದೀನಿ. ಇವಾಗ ನೀಟಾಗಿ ಕಲಸಿ ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ಮೂರು ಸಲ ಮೂರು ವಿಸಿಲನ್ನು ನಾವು ಕೂಗಿಸ್ಕೊಳ್ಳೋಣ. ಈ ರೀತಿ ಮಾಡಿ ಫ್ರೆಂಡ್ಸ್, ತುಂಬ ಟೇಸ್ಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮಾಡಿ ನೋಡಿ, ತಿಂದು ನೋಡಿ ಈ ರೆಸಿಪಿನ. ಸೂಪರಾಗಿರುತ್ತೆ ಫ್ರೆಂಡ್ಸ್, ನಿಜವಾಗ್ಲೂ ಮಾಡಿ ನೋಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್, ಕಾಮೆಂಟ್ ಮಾಡಿ ಹೇಗಿದೆ ಅಂತ ಮಾಡಿ ನೋಡಿ. ಈಗ ಲಿಡ್ಡನ್ನು ಓಪನ್ ಮಾಡಿದ್ಮೇಲೆ ನಾನು ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ನೋಡಿ ಫ್ರೆಂಡ್ಸ್, ಮೂರು ವಿಷಲ್ ಕುಗ್ಸಿದ್ದೆ, ಒಂದು 15 ನಿಮಿಷ ಆಯಿತು. ಆ ಘಮ ಎಲ್ಲ ಅದಕ್ಕೆ ಇರಲಿ ಅಂತ 15 ನಿಮಿಷ ಬಿಟ್ಟಿದ್ದೆ. ನೋಡಿ ಫ್ರೆಂಡ್ಸ್, ಏನು ಸ್ಮೆಲ್ ಬರ್ತಾಯಿದೆ, ಏನು ಘಮ ಬರ್ತಾಯಿದೆ ಫ್ರೆಂಡ್ಸ್. ಈ ಥರ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಟೇಸ್ಟಿಯಾಗಿರುತ್ತೆ ಎಗ್ ಬಿರಿಯಾನಿ. ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.